ಎಸಿನು ಪ್ರಜಾಸತ್ತೆಯ ಮಹಾಹಬ್ಬವಾದ ಮತದಾನದಲ್ಲಿ ಹಲವಾರು ಮಂದಿ ಗಣ್ಯರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬೆಳಿಗ್ಗೆ ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡಿದ ಹಿರಿಯ ನಟಿ ಸರೋಜಾದೇವಿ, ಜಯಮಾಲ, ನಟ ರವಿಚಂದ್ರನ್, ರಮೇಶ್ ಅರವಿಂದ್ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಮತದಾನದ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮತದಾರರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲೋ ನಾಗರಿಕಳಾಗಿ ನನ್ನ ಧರ್ಮ ಅದು ವೋಟ್ ಮಾಡೋದು. 5 ವರ್ಷ ಆದ್ಮೇಲೆ ಮತ್ತೆ ಕೂಡ ನಾನು ಇದ್ದೀನಿ ಅಂತ ನನ್ನ ಸಂತೋಷ ಆಗ್ತಿದೆ. ನಾನು ವೋಟ್ ಮಾಡುವಾಗ ಒಂದು ಥ್ರಿಲ್ ಇದೆ. ನಾನೆಲ್ಲ ಮತ್ತ ಬಂಧುವರಿಗೂ ಕೇಳೋದಿಷ್ಟೇ, ಪ್ಲೀಸ್ ಮನೆಯಿಂದ ಹೊರಗೆ ಬನ್ನಿ, ನೋಡಿ ಈ ಅನುಭವ. ಟಿವಿಯವ್ರನ್ನ ನೀವು ಟಿವಿ ಅಲ್ಲಿ ನೋಡಬೇಡಿ, ಟಿವಿಯವರೆಲ್ಲ ಇಲ್ಲಿ ಕಾಯ್ತಿದ್ದಾರೆ. ಬನ್ನಿ, ವೋಟ್ ಮಾಡಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ಇದಿಷ್ಟೇ ನಾನು ಹೇಳೋದು. ನಾವು ಊಟ ಮಾಡ್ತೀವಿ, ಜೀವನ ಪೂರ್ತಿ ಊಟ ಮಾಡ್ತೀವಿ, ಜೀವನ ಪೂರ್ತಿ ಟಿವಿ ನೋಡ್ತೀವಿ, ಆದರೆ ವೋಟ್ ಮಾತ್ರ ನಮ್ಗೆ 5 ವರ್ಷಕ್ಕೊಂದ್ಸಲನೇ ಸಿಗೋದು. ಈ ಹಕ್ಕನ್ನ ಮಾತ್ರ ನೀವು ಕಳ್ಕೋಬೇಕು. ನಾಗರಿಕಳಾಗಿ ವೋಟ್ ಮಾಡಿದ್ದೀನಿ. ಆಮೇಲೆ ನಮ್ಮ ದೇಶ ಚೆನ್ನಾಗಿರಬೇಕು, ಇನ್ಮೇಲಾದರೂ ಒಳ್ಳೆಯವರು ಬರಬೇಕು. ಮತ್ತು ಬಡ ಜನಗಳನ್ನ ಅವರ ಕಣ್ಣೀರು ಒರೆಸುವಂಥವ್ರು ಬರಬೇಕು. ಅವರು ಇಲ್ಲಿ ಈಗೆಲ್ಲ ಹೇಳ್ತಾರೆ, ಟಿ ವಿನೆಲ್ಲ ನೋಡ್ತಾ ಇದ್ದೆ, ನಾವು ನೀವು ಯಾವಾಗ ಕರಿತೀರೋ ಅವಾಗ ಬರ್ತೀವಿ ಅಂತಾರೆ. ಒಬ್ಬರಾದರೂ ಬರಲ್ಲ, 5 ವರ್ಷ ಆದಮೇಲೆ ಮತ್ತೆ ಬರ್ತಾರೆ. ಆ ಹೆಣ್ಮಕ್ಳ ಕಾಲಿಗೆಲ್ಲ ನಮಸ್ಕಾರ ಮಾಡ್ತಾರೆ. ಅದೇ ಹೆಣ್ಮಕ್ಳು ನಾಳೆ ಹೋದರೆ ಅವ್ರನ್ನ ಗೇಟ್ ಒಳಗಡೆ ನೀವು ಸೇರಿಸಲ್ಲ. ಆ ಥರ ಮಾಡೋರು ಇದ್ದಾರೆ, ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನಗೇನು ಅಂದರೆ, ನಮ್ಮ ಬಡವರು ಎಲ್ಲ ಒಳ್ಳೆ, ಅವ್ರಿಗೆ ಈಗ ಏನು ಎಲ್ಲರೂ ಚೆನ್ನಾಗಿದ್ದಾರೆ. ಬೇರೆಯವರೆಲ್ಲ ರಾಜಕಾರಣಿಗಳೆಲ್ಲ ಬಹಳ ಚೆನ್ನಾಗಿದ್ದಾರೆ. ಈ ಬೇರೆ ಬಡವ್ರನ್ನೆಲ್ಲ ಅವರು ಸ್ವಲ್ಪ ನೋಡಬೇಕು. ಅವ್ರಿಗೆಷ್ಟೇ ತುಂಬ ಕೆಲಸ ಇದ್ದರೂ ಕೂಡ ಒಂದು ಟೈಮ್ನ ಇಟ್ಕೊಂಡು ಬರೋ ಜನಗಳನ್ನ ಮೀಟ್ ಮಾಡಿ ಅವ್ರ ಕಷ್ಟ ಸುಖಗಳನ್ನ ಕೇಳಿ ಅವ್ರಿಗೇನು ಬೇಕು. ಇವಾಗ ಓಟ್ ಕೇಳೋ ಮಾತ್ರ ನಾವು ಖಂಡಿತ ಬರ್ತೀವಿ, ನಾವು ಖಂಡಿತ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ತಾನೇ ಮತದಾನ ಮಾಡಿದ್ದೀನಿ. ಇದು ನನ್ನ ಐಡಿ ಕಾರ್ಡ್. ಇದು ನಾನು ಎಲ್ಲರನ್ನೂ ಕೇಳೋದೇನು ಅಂತ ಹೇಳಿದ್ರೆ, ಎಲ್ಲರೂ ದಯವಿಟ್ಟು ಮತದಾನ ಮಾಡಿ. ನಿಮ್ಮ ವೋಟು, ನೀವೇನು ವೋಟ್ ಹಾಕ್ತಿರೋ ಅದು ಒಬ್ಬ ಕ್ಯಾಂಡಿಡೇಟನ್ನು ಲಕ್ಕನ ಬದಲಾಯಿಸ್ಬೋದು. ನಿಮ್ಮ ಓಟಿಂದನೇ ಅವನು ಗೆಲ್ಬೋದು. ಆದ್ದರಿಂದ ದಯವಿಟ್ಟು ಮತದಾನ ಮಾಡಿ. ಸಾಯಂಕಾಲ 6 ಗಂಟೆವರೆಗೂ ಮತಗಟ್ಟೆ. ಪ್ರತಿ ಸಾರಿ ನಾವು ವೋಟ್ ಹಾಕು ವೋಟ್ ಹಾಕೊಂಡು ಪ್ರತಿಯೊಬ್ಬರನ್ನ ಬೇಡ್ಕೋತಾ ಇರ್ತೀವಿ. ಬೇಡ್ಕೊಳ್ಳೋ ಪ್ರಶ್ನೆನೇ ಅಲ್ಲ, ಅದು ಶುಡ್ ಬಿ ಎ ಮಸ್ಟ್ ಫಾರ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಅಂತ ನಾನೇ ಅವಾಗ ಅನ್ಕೊಳ್ತೀನಿ. ಪ್ಲಸ್ ನಾವು ಯಾವ ನಮ್ಮ ಮನೆ ಬರೋ ಚೆನ್ನಾಗಿರ್ಬೇಕು ಅಂದರೆ ಯಾವ ಮನೆ ಮೇಲೆ ಓಟ್ ಓದ್ತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಟರ್ನ್ ಔಟ್ ಬರುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಇಷ್ಟು ಜನ ಬಂದಿದ್ದಾರೆ ಅಂದರೆ ಟಿಲ್ 6 ತುಂಬ ಒಂದು ರೆಕಾರ್ಡ್ ನಂಬರ್ಸ್ನ ನಾವು ನೋಡ್ಬೋದು ಅಂತ ಅನ್ಕೊಂಡಿದ್ದೀವಿ. ಅದೇ ಸೊ ಯಾವ ಪಾರ್ಟಿಗೆ ವೋಟ್ ಮಾಡ್ತಿರೋದಕ್ಕಿಂತ ಆಚೆ ಬಂದು ವೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ತುಂಬ ಒಂದು ಹ್ಯೂಜ್ ಪರ್ಸೆಂಟೇಜ್ ಆಚೆ ಬಂದು ವೋಟೇ ಮಾಡಲ್ಲ, ಇದೊಂದು ಹಾಲಿಡೇ ಅಂತ ಅನ್ಕೊಂತಾರೆ. ಸೊ ಆಚೆ ಬಂದು ವೋಟ್ ಮಾಡಿ ಅಂತ ಒಂದು ಕಾನ್ಸೆಪ್ಟ್ನ ಪ್ರಮೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪುನೀತ್ ಸರ್ ಹಾಗೂ ರಾಹುಲ್ ದ್ರಾವಿಡ್ ಅವ್ರ ಜೊತೆ ಈ ಕ್ಯಾಂಪೇನ್, ಎಲೆಕ್ಷನ್ ಕ್ಯಾಂಪೇನ್, ಎಲೆಕ್ಷನ್ ಕಮಿಷನ್